ನನ್ನ ಪೋಷಕ, ಯೇಸುವೆ ನನ್ನ ದುರ್ಗವು, ಯೇಸುವೆ ನನ್ನ ರಕ್ಷೆಯು, ಯೇಸುವೆ ನನ್ನ ಬಂಡೆಯು, ಯೇಸುವೆ ಯೇಸುವೆ ಯೇಸುವೆ. ಪ್ರಣಾಮ ತುಕ ಸಮಯ ಜೇಸು, ಪ್ರಣಿಮ
ಪಾದುಕ ಸುಮಿಯ ಜೇಸು, ಪ್ರಣಾಮುಕ ಸುಮಿಯ ಜೇಸು, ಪ್ರಣಿ ಪಾದುಕ ಸುಮಿಯ ಜೇಸು, ಓಜಾನುಕ ಸುಮಿಯ ಜೇಸು, ಹಾಲೆಲೂಯಾ ತುಕ ಜೇಸು, ಓಜಾನುಕ ಸುಮಿಯ ಜೇಸು, ಹಾಲೆಲೂಯಾ ತುಕ ಜೇಸು. Hallelujah.
ಶಸ್ತ್ರಚಿಕಿತ್ಸೆಗಾಗಿ ಪ್ರಾರ್ಥನಾ ಸಹಾಯಿ ಕೇಳಿಕೊಂಡಿದ್ದಾರೆ. ಶಿವಜಿನ ಕುಟುಂಬದಲ್ಲಿ ಸಮಾಧಾನವಿಲ್ಲ ಎಂದು ಪ್ರಾರ್ಥನಾ ಸಹಾಯ ಕೇಳಿಕೊಂಡಿದ್ದಾರೆ. ಇಂದು ಸಹೋದರರು ಪ್ರಾರ್ಥನಾ ಸಹಾಯ ಕೇಳಿಕೊಂಡಿದ್ದಾರೆ. ಮುಸ್ಲಿಂ ಸಹೋದರರು ಪ್ರಾರ್ಥನಾ ಸಹಾಯ ಕೇಳಿಕೊಂಡಿದ್ದಾರೆ. ಶಿವಜಿನ ವಿಶ್ವಾಸಿಗಳು ಪ್ರಾರ್ಥನಾ ಸಹಾಯ ಕೇಳಿಕೊಂಡಿದ್ದಾರೆ. ಇಸುವೇ ಎಲ್ಲ ಮಕ್ಕಳನ್ನು ನಿಮ್ಮ ಕರಡಿಗೆ ಒಪ್ಪಿಸಿಕೊಡುತ್ತೇವೆ ರಾಜ. ಮನೆ ಕಟ್ಟಲಿರುವವರು ಪ್ರಾರ್ಥನಾ ಸಹಾಯವನ್ನು ಕೇಳಿಕೊಂಡಿದ್ದಾರೆ. ಮನೆ ಕಟ್ಟಲಾಗಲಿಲ್ಲ, ಮನೆ ಪೂರ್ತಿ ಆಗಲಿಲ್ಲ ಎಂದು ಪ್ರಾರ್ಥನಾ ಸಹಾಯವನ್ನು ಕೇಳಿಕೊಂಡಿದ್ದಾರೆ. ಎಷ್ಟೋ ಜನ ಡಿಪ್ರೆಸ್ಗೆ ಹೋಗಿ ಪ್ರಾರ್ಥನಾ ಸಹಾಯವನ್ನು ಕೇಳಿಕೊಂಡಿದ್ದಾರೆ. ಎಷ್ಟೋ ಜನ ಮನೆ ಕಟ್ಟಿ ಅರ್ಧದಲ್ಲಿ ನಿಂತು ಹೋಗಿರೋದಕ್ಕಾಗಿ ಪ್ರಾರ್ಥನಾ ಸಹಾಯವನ್ನು ಕೇಳಿಕೊಂಡಿದ್ದಾರೆ. ಎಷ್ಟೋ ಜನ ಸೆಕ್ಸ್ ಲೈಫಿಂದ ಹೊರಗೆ ಬರಬೇಕೆಂದು ಪ್ರಾರ್ಥನಾ ಸಹಾಯವನ್ನು ಕೇಳಿಕೊಂಡಿದ್ದಾರೆ. ಎಷ್ಟೋ ಜನ ಹೋಮೋಸೆಕ್ಸ್ ಇಂದ ಹೊರಗೆ ಬರಬೇಕೆಂದು ಪ್ರಾರ್ಥನಾ ಸಹಾಯ ಕೇಳಿಕೊಂಡಿದ್ದಾರೆ. ಎಷ್ಟೋ ಜನ ಸಾಲಗಳಿಂದ ಹೊರ ಬರಬೇಕೆಂದು ಪ್ರಾರ್ಥನಾ ಸಹಾಯ ಕೇಳಿಕೊಂಡಿದ್ದಾರೆ. ಎಷ್ಟೋ ಜನ ಮಕ್ಕಳು ಪರೀಕ್ಷೆಯನ್ನು ಬರೆಯುತ್ತಾ ಇದ್ದಾರೆ, ಆ ಪರೀಕ್ಷೆಯಿಂದ ಪಾಸಾಗಬೇಕೆಂದು ಪ್ರಾರ್ಥನಾ ಸಹಾಯ ಕೇಳಿಕೊಂಡಿದ್ದಾರೆ. ಎಷ್ಟೋ ಜನ ರಸ್ತೆಯಲ್ಲಿ ಸೂಜಿಗಳನ್ನು ಮಾರುತ್ತಾ, ದಾರಗಳನ್ನು ಮಾರುತ್ತಾ, ಬಟ್ಟಲುಗಳನ್ನು ಮಾರುತ್ತಾ, ಹೂಗಳನ್ನು ಮಾರುತ್ತಾ, ರಸ್ತೆಯ ಬದಿಯಲ್ಲಿ ವ್ಯಾಪಾರ ಮಾಡುತ್ತಾ, ವಾಹನಗಳನ್ನು ಹಿಡಿದುಕೊಂಡು ಹೋಗುತ್ತಿರುವ ಎಷ್ಟೋ ಜನ ಪ್ರಾರ್ಥನಾ ಸಹಾಯ ಕೇಳಿಕೊಂಡಿದ್ದಾರೆ. ಎಷ್ಟೋ ಜನ ತಮ್ಮ ಗಂಡಂದಿರ ಸಂಶಯಕ್ಕಾಗಿ ಪ್ರಾರ್ಥನಾ ಸಹಾಯ ಕೇಳಿಕೊಂಡಿದ್ದಾರೆ. ಎಷ್ಟೋ ಜನ ಕಣ್ಣೀರಿಗಾಗಿ, ಕಷ್ಟಕ್ಕಾಗಿ, ಸಮಸ್ಯೆಗಾಗಿ, ಸಾಲಕ್ಕಾಗಿ, ಹೋರಾಟಕ್ಕಾಗಿ, ಹೃದಯ ಭಾರದಿಂದ, ಹೃದಯ ವೇದನೆಯಿಂದ ನನಗಾಗಿ ಪ್ರಾರ್ಥಿಸಿ, ಬ್ರದರ್ ಸಿಸ್ಟರ್ ಫಾದರ್ ನನಗಾಗಿ ಪ್ರಾರ್ಥಿಸಿ ಎಂದು ಈ ಲೋಕದಲ್ಲಿ ಕೋಟ್ಯಾಂತರ ಜನ ಪ್ರಾರ್ಥನಾ ಸಹಾಯವನ್ನ ಕೇಳಿಕೊಂಡಿದ್ದಾರೆ. ಅವರೆಲ್ಲರನ್ನು ಕೂಡ ಮನಸ್ಸಿನಿಂದ ನಾವು ಸಮರ್ಪಿಸೋಣ. ಯೇಸುವೇ, ನಾವು ನಿಮ್ಮ ಬಳಿ ಹೇಳಿಕೊಳ್ಳುವುದಕ್ಕೆ ಮುಂಚಿತವಾಗಿ ಯಾರೆಲ್ಲ ಪ್ರಾರ್ಥನಾ ಸಹಾಯವನ್ನು ಕೇಳಿಕೊಂಡಿದ್ದಾರೋ ಆ
ನಾವೆಲ್ಲರ ಪ್ರಾರ್ಥನೆಯನ್ನ ನೀವು ಅರಿತಿದ್ದೀರಿ ರಾಜ. ಯೇಸುವೇ, ನಿಮ್ಮ ಮಕ್ಕಳ ಕಣ್ಣೀರು, ನಿಮ್ಮ ಮಕ್ಕಳ ಕೊರಗು, ನಿಮ್ಮ ಮಕ್ಕಳ ವೇದನೆ, ನಿಮ್ಮ ಮಕ್ಕಳ ದುಃಖ, ನಿಮ್ಮ ಮಕ್ಕಳ ರೋಗ, ನಿಮ್ಮ ಮಕ್ಕಳ ಸಮಸ್ಯೆ, ನಿಮ್ಮ ಮಕ್ಕಳ ಕುಟುಂಬದ ಎಲ್ಲ ವಿಧವಾದಂತಹ ಜಂಜಾಟಗಳು, ಕಚ್ಚಾಟಗಳು, ಕಿತ್ತಾಟಗಳು, ಸ್ವಾಮಿ ಸಂಶಯಗಳು, ಕುಡುಕುತನಗಳು, ಜೂಜಾಟಗಳು, ಸ್ವಾಮಿ ಇವೆಲ್ಲವನ್ನ ನೀವು ಅರಿತಿದ್ದೀರಿ ಸ್ವಾಮಿ ದೇವ. ಸ್ವಾಮಿ, ಈ ಜಗತ್ತಿನಲ್ಲಿ ನಿಮ್ಮ ಮುಂದೆ ಪ್ರಾರ್ಥನಾ ಸಹಾಯ ಕೇಳಿಕೊಳ್ಳಂತ ಕಣ್ಣೀರಿಂದ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಪವಿತ್ರಾತ್ಮ ಕೃಪೆಯನ್ನು ಕರುಣಿಸಿರಿ ರಾಜ. ಯೇಸುವೇ, ನೀವೆಲ್ಲರೂ ಸ್ವಾಮಿ ನಮ್ಮ ಪ್ರೀತಿಯ ಒಡೆಯರು. ನಿಮ್ಮಲ್ಲದೆ ಬೇರೆ ಯಾರ ಬಳಿ ಸ್ವಾಮಿ ನಾವು ಗುರುಸ್ವಾಮಿ? ಸ್ವಾಮಿ, ನಿಮ್ಮಲ್ಲದೆ ನಾವು ಯಾರ ಬಳಿ ರಾಜ ನಮ್ಮ ಹರಕೆಯನ್ನು ತೋಡಿಕೊಳ್ಳಲು ಸಾಧ್ಯ? ಯೇಸುವೇ, ಕಲಾನಾಗಿರುವ ಈ ದೇಶದ ಮಕ್ಕಳ ಮೇಲೆ ಕರುಣೆ ತೋರಿ ರಾಜ. ಒಂದೊಂದು ರಾಷ್ಟ್ರದಲ್ಲಿಯೂ, ರಾಜ್ಯದಲ್ಲಿಯೂ, ದೇಶ ವಿದೇಶಗಳಲ್ಲಿಯೂ, ಪ್ರತಿಯೊಂದೆಡೆ ಈ ಒಂದು ಕುಟುಂಬಗಳು ಸ್ವಾಮಿ, ಎಲ್ಲಾ ಕುಟುಂಬಗಳಲ್ಲಿ ಒಂದೊಂದು ವಿಧವಾದಂತಹ ಹೋರಾಟ, ಭಯ, ಯುದ್ಧದ ಭಯ ಸ್ವಾಮಿ, ಅಣು ಅಸ್ತ್ರಗಳ ಭಯ, ಕೊರೋನಾ ಭಯ, ಹೊಸ ಹೊಸ ರೋಗಗಳ ಭಯ, ಯೇಸುವೇ ಕರುಣೆ ತೋರಿ. ಯೇಸುವೇ, ಯೇಸುವೇ, ಹಲವಾರು ವಿಧದಲ್ಲಿ ಈ ಸಮಯದಲ್ಲಿ ಕಣ್ಣೀರಿನ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ರಾಜ. ಯೇಸುವೇ, ಈ ಶಿರಡಿ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನು, ಅವು ಇವರು ಯಾರಿಗಾಗಿ ಪ್ರಾರ್ಥಿಸುತ್ತಾ ಇದ್ದರೋ ಅವರೆಲ್ಲರನ್ನು ಸಹ ಆಶೀರ್ವದಿಸಿರಿ ರಾಜ. ಯೇಸುವೇ ಕರುಣಿಸಿರಿ. ಯೇಸುವೇ, ನಾವು ಪ್ರಾರ್ಥನೆ ಮಾಡುವಾಗ ನೀವು ನಮ್ಮ ಹತ್ತಿರ ಇದ್ದೀರಲ್ಲ ಸ್ವಾಮಿ. ಯೇಸುವೇ, ನಾವು ಪ್ರಾರ್ಥನೆ ಮಾಡುವಾಗ ನೀವು ನಮ್ಮ ಬಳಿ ಇದ್ದೀರಲ್ಲ ಸ್ವಾಮಿ. ಯೇಸುವೇ, ಯೇಸುವೇ ಕರುಣಿಸಿರಿ ರಾಜ. ಓ ಜೀವಂತ ನಿಜ ದೇವರಾಗಿರುವ ನನ್ನ ಸರ್ವೇಶ್ವರ ಸ್ವಾಮಿ, ನಿಮ್ಮ ಸಾನ್ನಿಧ್ಯ ವಹಿಸಿಕೊಳ್ಳುವಂತಹ ನಾವು, ನಿಮ್ಮ ಸಾನ್ನಿಧ್ಯದಲ್ಲಿ ಇರುವಂತಹ ನಾವು ಸ್ವಾಮಿ, ನಿಮ್ಮಲ್ಲಿ ಭರವಸೆಗೆ ಬಂದಿದ್ದೇವೆ ಸ್ವಾಮಿ, ನಿಮ್ಮ ಮಕ್ಕಳಲ್ಲಿ ಬಂದಿದ್ದೇವೆ ಸ್ವಾಮಿ. ಯೇಸುವೇ ಕರುಣಿಸಿರಿ ಸ್ವಾಮಿ. ಮರಣಾವಸ್ಥೆಯಲ್ಲಿದ್ದಾರೆ ಸ್ವಾಮಿ, ರೋಗಾವಸ್ಥೆಯಲ್ಲಿದ್ದಾರೆ ಸ್ವಾಮಿ, ಅಯ್ಯೋ ಅಯ್ಯೋ ಕೂಗಾಡುತ್ತಾಳೆ ಸ್ವಾಮಿ, ಒಂದು ಮಗಳು ಕೂಗಾಡುತ್ತಾಳೆ, ನನ್ನ ನನ್ನ ಪತಿಯ ಪಿತ್ತಕೋಶ ತೆಗೆದುಹಾಕಲ್ಪಟ್ಟಿದೆ, ನನ್ನ ಪತಿಯ ಕಿಡ್ನಿಗಳು ತೆಗೆದುಹಾಕಲ್ಪಟ್ಟಿದೆ, ಅಯ್ಯೋ ನನ್ನ ಪತ್ನಿಯ ದೇಹದಲ್ಲಿ ಜಾಡಿಸ್ ತುಂಬಿ ಹೋಗಿದೆ, ಅಯ್ಯೋ ನನ್ನ ಪತಿಯ ಶ್ವಾಸಕೋಶ ನಾಶವಾಗಿದೆ, ಅಯ್ಯೋ ನನ್ನ ಪತ್ನಿಗೆ ಶುಗರ್ ಆಗಿದೆ, ಅಯ್ಯೋ ನನ್ನ ಪತ್ನಿಗೆ ಯೂಟ್ರಸ್ ಸಿಂಕ್ ಆಗಿದೆ, ನನ್ನ ಪತ್ನಿಯ ಆಸ್ತಮಾ ರೋಗಗಳು, ಹಲವಾರು ವಿಧದಲ್ಲಿ ಪ್ರಾರ್ಥನಾ ಸಹಾಯ ಯಾಚಿಸುತ್ತಾ ಇದ್ದಾರೆ. ಎಷ್ಟೋ ಜನ ತನ್ನ ತಾಯಂದಿರ ನೋವಿಗಾಗಿ, ಅಲರ್ಜಿಗಳಿಗಾಗಿ, ತಾಯಂದಿರ ಹಲವಾರು ವಿಧದ ನೋವುಗಳಿಗಾಗಿ ಪ್ರಾರ್ಥನಾ ಸಹಾಯ ಕೇಳಿಕೊಂಡಿದ್ದಾರೆ. ಎಷ್ಟೋ ಜನ ಸ್ವಾಮಿ ತನ್ನ ಮಕ್ಕಳ ಅನಾರೋಗ್ಯಕ್ಕಾಗಿ ಪ್ರಾರ್ಥನಾ ಸಹಾಯ ಕೇಳುತ್ತಾ ಇದ್ದಾರೆ. ಸ್ವಾಮಿ, ಎಲ್ಲರನ್ನ ನಿಮ್ಮ ಕರೆಗಳಿಗೆ ಸಮರ್ಪಿಸುತ್ತಾ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಯೇಸುವೇ ಕರುಣಿಸಿರಿ ಸ್ವಾಮಿ. ಯೇಸುವೇ ರೈತರಿಗೆ ರಾಜ. ಯೇಸುವೇ ಕರುಣಿಸಿರಿ ರಾಜ. ಜೀವನ ಪ್ರವೇಶಿಸುವೆ ನಿಮ್ಮ ಶ್ವಾಸವನ್ನು ಹೊಂದಿ, ಯೇಸುವೇ ನಿಮ್ಮ ಕರಗಳನ್ನು ಚಾಚಿ, ಯೇಸುವೇ ಮಕ್ಕಳನ್ನು ಸೌಖ್ಯಪಡಿಸಿ, ಅವರ ಕಣ್ಣಿನ ವೇದನೆಯ ದುಃಖ ಭಾರಗಳನ್ನು ತೆಗೆದುಹಾಕಿ ಎಂದು ನಿಮ್ಮ ಉನ್ನತವಾದ ನಾಮದಲ್ಲಿ ಈಶ್ವರ ಆರಾಧನೆಯಲ್ಲಿ ಓ ಇಡೀ ವಿಶ್ವದಲ್ಲಿ ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ಈ ಸ್ವರ್ಗೀಯ ಯಾತ್ರೆ ಮೂಲಕವಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ನಾನು ಪ್ರಾರ್ಥನೆ
ನಮ್ಮನ್ನು ನಮ್ಮ ಮೇಲೆ ಮನವರುವಂತಹ ದೇವರ ಮುಂದೆ ನಾವಿದ್ದೇವೆ. ಆ ದೇವರಿಗೆ ಸ್ವೇ ನನ್ನ ಮೇಲೆ ಮನವರುಗಿರಿ ಸ್ವಾಮಿ. ನಾನು ಯಾರಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇನೆ, ಈ ಜಗತ್ತಿನಲ್ಲಿ ಯಾರೆಲ್ಲ ಮುಂದೆ ಪ್ರಾರ್ಥನಾ ಸಹಾಯ ಕೇಳುತ್ತಾ ಇದ್ದಾರೋರೆಲ್ಲ ಮನವರಿಗಿರಿ ಸ್ವಾಮಿ. ಅವರ ಎಲ್ಲ ಪಾಪಗಳನ್ನು ಮನ್ನಿಸಿ ಕಾಪಾಡಿದ ಸ್ವಾಮಿ. ದೇವರ ಚಿತ್ತಕ್ಕೆ ನಾವು ಸಮರ್ಪಿಸೋಣ. ದೇವರ ಚಿತ್ತದಂತೆ ಆತನ ಸಮಾಜದಲ್ಲಿ ನಾವು ನಡೆಯಲು ನಾವು ಪ್ರಾರ್ಥಿಸೋಣ. ಬೇರೆ ನಮಗೆ ರೋಗ ಬರಬಹುದು, ಸಮಸ್ಯೆ ಬರಬಹುದು, ಕಠಿಣ ಬರಬಹುದು, ದುಃಖ ಬರಬಹುದು, ವೇದನೆ ಬರಬಹುದು, ಏನೇ ಮರಣದ ಹೋರಾಟಗಳು ಬರಬಹುದು, ಸ್ವೀಕರಣಿಸುವೆ ನಿಮ್ಮ ಚಿತ್ತದಂತೆ ಆಗಲಿ, ನಿಮ್ಮ ಚಿತ್ತದಂತೆ ನೆರವೇರಲಿ ಸ್ವಾಮಿ. ಹೆಸರೇ ನನ್ನ ಕರುಣಿಸಿರಿ ಸ್ವಾಮಿ ಎಂಬುದಾಗಿ ನಾವು ಪ್ರಾರ್ಥಿಸೋಣವೇ. ಚಿತ್ತರಂತೆ ನಿನ್ನ ಸನ್ಮಾರ್ಗದಿ ನಾನು ಬರಲು ಆಶಿಸುವೆ. ಚಿತ್ತರಂತೆ ನಿನ್ನ ಸನ್ಮಾರ್ಗದಿ ನಾನು ಬರಲು ಆಶಿಸುವೆ. ಆರಾಧನೆ ಕೈ ಬಿಡಬಹುದು ಸ್ವಾಮಿ,
ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ಕೈ ಬಿಡುವ ದೇವರಲ್ಲ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ಕೈ ಬಿಡುವ ದೇವರಲ್ಲ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ಕೈ ಬಿಡುವ ದೇವರಲ್ಲ. ಆರಾಧನೆ 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 ನಿಮಗೆ, ಆರಾಧನೆ 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 ನಿಮಗೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ಪ್ರೀತಿಯ ಯೇಸುವೇ, ನಿನ್ನ ಕಾಯದಿಂದ ನಾ ಗುಣವಾದೆನು, ಆ ನೂರಾರು ಸ್ತೋತ್ರಗಳು. ನಿನ್ನ ಕಾಯದಿಂದ ನಾ ಗುಣವಾದೆನು, ಆ ನೂರಾರು ಸ್ತೋತ್ರಗಳು. ನಿನ್ನ ಕಾಯದಿಂದ ನಾ ಗುಣವಾದೆನು, ಆ ನೂರಾರು ಸ್ತೋತ್ರಗಳು. ಗಾಯದಿಂದ ನಾ ಗುಣವಾದೆನ, ಆರುರಾರು ಸ್ತೋತ್ರಗಳು. ನನ್ನೇಸುವೆ ಆರಾಧನೆಯು, ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೇ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೇ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ಪ್ರೀತಿಯ ಯೇಸುವೇ, ನನ್ನ ಪ್ರೀತಿಯ ಯೇಸುವೇ, ನನ್ನ ಪ್ರೀತಿಯ ಯೇಸುವೇ. ನಾವು ಪ್ರಾರ್ಥಿಸುವ ನಮ್ಮೊಡನೆ ಇರುವಂತಹ ಪ್ರೀತಿ ಯೇಸು, ನಮ್ಮೊಡನೆ ಸದಾ ಆಸರಾಗಿರುವ ಯೇಸು, ಯೇಸುವನ್ನು ವಂದಿಸಿ, ಯೇಸುವನ್ನು ಮಹಿಮೆಗೊಳಿಸು. ಆದರೆ ಯೇಸುವಿನ ಸಮಯದಲ್ಲಿದೆ ಬೇರೆ, ಆ ಪ್ರಭುವಿನ ಕರ ನಮ್ಮ ಮೇಲೆ ಇದೆ. ಇಡೀ ವಿಶ್ವವನ್ನು ಸಮರ್ಪಿಸುವಾಗ ಎಲ್ಲ ಶುಶ್ರೂಷಕರನ್ನು ಗಮನಿಸಿದ ಲೋಕದೆಲ್ಲೆಡೆ ಶುಭ ಸಂದೇಶ ಸಾರಿರುವಂತಹ ಎಲ್ಲ ಪ್ರಾರ್ಥನಾ ತಂಡಗಳನ್ನ, ಎಲ್ಲ ಧ್ಯಾನ ಮಂದಿರಗಳನ್ನ, ಎಲ್ಲ ಶುಶ್ರೂಷಗಳನ್ನ ಪವಿತ್ರ ಹಾಕಿರುವಾಚ, ಹಾಡುವವರನ್ನ, ಸುದ್ದಿಸುವವರನ್ನ, ಬಂಧಿಸದೆ ಪ್ರಾರ್ಥಿಸುವವರನ್ನ, ಎಲ್ಲ ಸಭಾಪಾಲಕರನ್ನ, ಪಾಸ್ಟರ್ಸ್ಗಳನ್ನ, ಅವರು ಮಾಡುವ ಸೇವೆಗಳನ್ನ, ಮಿಷನರಿಗಳನ್ನ, ಎಲ್ಲ ಗುರುಗಳನ್ನ, ಕನ್ಯಾಸ್ತ್ರೀಯರನ್ನ, ಧರ್ಮಾಧ್ಯಕ್ಷರುಗಳನ್ನ, ಒಬ್ಬ ಫ್ರಾನ್ಸಿಸ್ ಅವರನ್ನ, ಒಬ್ಬ ಬೆನಡಿಕ್ಟ್ ಅವರನ್ನ, ಎಲ್ಲ ಕಾರ್ಡಿನಲ್ಗಳನ್ನ ಸ್ವಾಮಿ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತೇವೆ ರಾಜ. ಈ ಸ್ವರ್ಗೀಯ ಯಾತ್ರೆಯ ಶುಶ್ರೂಷೆಗಳನ್ನ, ಈ ಸ್ವರ್ಗೀಯ ಯಾತ್ರೆಯ ಎಲ್ಲ ಶುಶ್ರೂಷೆಯ ನೇತರಿಗಳನ್ನ ಸ್ವಾಮಿ ನಿಮಗೆ ಒಪ್ಪಿಸಿಕೊಡುತ್ತೇವೆ ರಾಜ. ಹೆಸರು ಇದನ್ನ ಬೆಳೆಸುವವರು ನೀವು, ಇದನ್ನ ಮುನ್ನಡೆಸುವವರು ನೀವು, ಪವಿತ್ರ ಆತ್ಮದಿಂದ ತುಂಬಿ
ಇವುಗಳಿಂದ ಮಾನಸಾಂತ್ವನ ಪಡುವಂತೆ ಮಾಡುವವರು ನೀವು. ನೀವು ಕಿವಿಗಳನ್ನು ತೆರೆಯದೆ ಯಾರು ಸ್ವಾಮಿ ನಿಮ್ಮ ವಾಕ್ಯವನ್ನು ಕೇಳಲು ಆರಾಧಿಸಲು ಸಾಧ್ಯವಿಲ್ಲ ರಾಜ. ಸ್ವಾಮಿ ಸ್ವರ್ಗೀಯ ಯಾತ್ರೆಯ ಶುಶ್ರೂಷೆಗಳ ಮೇಲೆ ಕರುಣೆ ತೋರಿರಿ ರಾಜ. ಈಶ್ವರೀಯ ಯಾತ್ರೆಯ ಮೂಲಕವಾಗಿ ಕೋಟ್ಯಾಂತರ ಜನರು ಸ್ವಾಮಿಯನ್ನ ಕಂಡುಕೊಳ್ಳುವಂತೆ ಮಾಡಿರಿ ರಾಜ. ಬರುವ ತಲೆಮಾರುಗಳು ತಲೆಮಾರುಗಳು ಸಹ ಇಸುವೇ ನಿಮ್ಮ ಸಾಮ್ರಾಜ್ಯವನ್ನು ಕಂಡುಕೊಳ್ಳುವಂತೆ ಮಾಡಿರಿ ರಾಜ. ಇಸುವೇ ನಿಮ್ಮ ಪರಿಶುದ್ಧವಾದ ಉನ್ನತ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ನಿಮ್ಮ ಪರಿಶುದ್ಧವಾದ ಉನ್ನತ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಇಸುವೇ ಕರುಣಿಸಿ ರಾಜ. ಇಸುವೇ ದಯೆ ತೋರಿರಿ ರಾಜ. ಇಸುವೇ ಕರುಣಿಸಿ ಸ್ವಾಮಿ. ಇಸುವೇ ಈಶ್ವರ್ಗೀಯ ಯಾತ್ರೆಯೆಲ್ಲ ಸಹಚಾರಗಳನ್ನು ಯೋಚಿಸುತ್ತೇನೆ. ಈಶ್ವರ್ಗೀಯ ಯಾತ್ರೆಗಾಗಿ ಪ್ರಾರ್ಥಿಸುವ ಮಕ್ಕಳನ್ನು, ಈಶ್ವರ್ಗೀಯ ಯಾತ್ರೆಗಾಗಿ ಉದಾಹರಣೆ ಕಾರ್ಯಗಳನ್ನು ನೀಡುವ ಮಕ್ಕಳನ್ನ, ಈಶ್ವರ್ಗೀಯ ಯಾತ್ರೆಯನ್ನು ಪ್ರೀತಿಸುವ ಮಕ್ಕಳನ್ನ, ಈಶ್ವರ್ಗೀಯ ಯಾತ್ರೆಗೆ ವಿರುದ್ಧವಾಗಿ ಹೋರಾಟ ಮಾಡುವ ಮಕ್ಕಳನ್ನ ಸ್ವಾಮಿ ನಿಮ್ಮ ಕೋಪದ ಹೃದಯಕ್ಕೆ ಸಮರ್ಪಿಸುತ್ತೇವೆ ರಾಜ. ಪ್ರಾರ್ಥನಾ ಸಹಾಯ ಬೇಕಿರುವ ಎಲ್ಲ ಮಕ್ಕಳನ್ನ ನಿಮ್ಮ ಪರಿಶುದ್ಧ ರಕ್ತದ ಕಡಲಿನಲ್ಲಿ ಮುಳುಗಿಸಿ ಪ್ರಾರ್ಥಿಸುತ್ತೇವೆ ರಾಜ. ಇಸುವೆ ಕರುಣೆ ತೋರಿ, ದಯೆ ತೋರಿ ರಾಜ. ನಿಮ್ಮ ಆತ್ಮನ ಪ್ರಸನ್ನತೆಯ ಕೃಪೆಯಿಂದ ತುಂಬಿ ಅಭಿಷೇಕಿಸಿರಿ ರಾಜ. ಇಸುವೆ ನಾವು ನಿಮ್ಮ ಮಕ್ಕಳು ಸ್ವಾಮಿ, ನಮ್ಮ ಎಲ್ಲ ಪ್ರಾರ್ಥನೆಗಳನ್ನ ನೀವು ಆಲಿಸಿದಕ್ಕಾಗಿ ನಮಗೆ ಸ್ತೋತ್ರವನ್ನು ಆರಾಧನೆಯನ್ನು ಮಹಿಮೆಯನ್ನು ಸಲ್ಲಿಸುತ್ತೇವೆ ರಾಜ. ನಮ್ಮ ಮನಸ್ಸು, ಹೃದಯ, ಆತ್ಮ, ಶರೀರ, ಚಿಂತನೆ, ಯೋಚನೆ, ಭಾವನೆ, ಆಸೆ, ಭಯ, ಆಕಾಂಕ್ಷೆ, ಬಲಹೀನತೆ, ಕೊರತೆಗಳು, ಸಾಲಗಳು, ಹೋರಾಟಗಳು, ಸಂಶಯಗಳು, ಎಲ್ಲ ವಿಧವಾದ ದುಃಖ ಭಾರಗಳು, ಮನೋವೇದನೆಗಳು, ಮನೋರೋಗಗಳು, ಆಂತರಿಕ ಗಾಯಗಳು, ಹೆಸರೇ ಎಲ್ಲವನ್ನ ನಿಮ್ಮ ಪರಿಶುದ್ಧರಿಗೆ ಸಮರ್ಪಿಸುತ್ತೇವೆ ರಾಜ. ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಬೀದ ಸುತ್ತ ಪವಿತ್ರ ಆತ್ಮನಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದಲ್ಲಿಯೇ. ಆಮೆನ್, ಆಮೆನ್, ಆಮೆನ್. ಪ್ರಭುವಿನ ಸಾನ್ನಿಧ್ಯನಾಗಿದೆ, ಪ್ರಭುವಿನ ಸಾನ್ನಿಧ್ಯನಾಗಿದೆ, ಪ್ರಭುವಿನ ಮಕ್ಕಳಾಗಿ ನಾವಿದ್ದೆ. ಬೇರೆ ಒಂದು ಕ್ಷಣ ಪ್ರಾರ್ಥಿಸೋಣ, ಒಂದು ನಿಮಿಷ ಮೌನವಾಗಿ ಪ್ರಾರ್ಥಿಸೋಣ. ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ಜಾರಿಯು ಮಾಡುವ
ಒಪ್ಪಿಸುವ